ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಢಾಬಾ ಸ್ಟೈಲ್ನಲ್ಲಿ ಒಂದು ಮಸಾಲಾ ಪನ್ನೀರ್ ಅಂತ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಲಾವ್ ಎಲೆ ದಾಲ್ಚೀನಿ ಲವಂಗ ಮೆಣಸು ಏಲಕ್ಕಿ ಮತ್ತು ಎರಡು ಒಣಮೆಣಸಿನಕಾಯಿನ ಹಾಕ್ಕೊಂಡು ಬಾಡಿಸ್ಕೋಬೇಕು ನಾವು ಹಾಕಿರೋ ಈ ಒಂದು ಮಸಾಲೆದು ಪೂರ್ತಿ ಘಮ ಎಣ್ಣೆಗೆ ಬರಬೇಕು ಅದುವಾರ ತನಕ ಬಾಡಿಸ್ಕೊಳ್ಳೋದು ತುಂಬ ಮುಖ್ಯ ಇದಾದ ನಂತರ ಈರುಳ್ಳಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ಹಸಿ ಮೆಣಸಿನಕಾಯಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಕೂಡ ತುಂಬ ಮುಖ್ಯ ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದರ ಜೊತೆಗೆ ಬಾಡಿಸ್ಕೋಬೇಕು ಕಡಲೆ ಹಿಟ್ಟು ಹಾಕ್ಕೊಳೋದ್ರಿಂದ ಗಟ್ಟಿ ಬರುತ್ತೆ ಈಗ ಬಾಡಿಸ್ಕೋತಾ ಬಾಡಿಸ್ಕೊತಾ ಮಧ್ಯದಲ್ಲಿ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋ ತನಕ ಬಾಡಿಸ್ಕೊಂಡು ಆನಂತರ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ ಈಗ ಮುಚ್ಚಲಾ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಅರಿಶಿನ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಕಸ್ಮಾತಾಗಿ ಡ್ರೈ ಆಗಿದೆ ಅಂತ ಆದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು ಎಣ್ಣೆ ರಿಲೀಸ್ ಆಗೋ ತನಕ ಜೊತೆಗೆ ಹಸಿ ವಾಸನೆ ಏನಾದರೂ ಇದ್ದರೆ ಅದು ಕೂಡ ಹೊಟ್ಟೋಗುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಬೌಲ್ಗೆ ಸುಮಾರು ಒಂದು ಇನ್ನೂರು ಅಷ್ಟು ಪನ್ನೀರನ್ನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ರೆಡ್ ಚಿಲ್ಲಿ ಪೌಡರು ಕಲರ್ದು ಮತ್ತು ಖಾರದ್ದು ಎರಡೂ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಹಾಕಿರೋ ಈ ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ಮೆತ್ಕೋಬೇಕು ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಈಗ ಒಂದು ಪ್ಯಾನ್ಗೆ ನಾನು ಸುಮಾರು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾವು ಮಸಾಲೆ ಎಲ್ಲ ಹಾಕಿದ್ವಲ್ಲ ಪನ್ನೀರು ಅದನ್ನು ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಅದರ ಅಂಚೆಲ್ಲ ಸ್ವಲ್ಪ ಕರದಂಗೆ ಆಗುತ್ತೆ ಅದರ ತನಕ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗ ಮಾಡ್ಕೊಂಡಿದ್ದಾಗಿದೆ ತೆಕ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಶ್ರಿಂಕ್ ಕೂಡ ಆಗಿದೆ ಈಗ ಎಲ್ಲವನ್ನು ತೆಗೆದು ಇಟ್ಕೊಳ್ಳೋಣ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಒಂದು ಗ್ರೇವಿ ಕೂಡ ರೆಡಿಯಾಗಿದೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆ ರಿಲೀಸ್ ಆಗೋದು ತುಂಬ ಮುಖ್ಯ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಗ್ರೇವಿ ಗಟ್ಟಿಯಾಗಿರೋದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದ್ದುಸ್ಕೊಬೇಕು ಈಗ ಎಣ್ಣೆ ಸಂಪೂರ್ಣವಾಗಿ ರಿಲೀಸ್ ಆಗಿದೆ ಇದಕ್ಕೆ ನಾವು ಈಗಾಗಲೇ ಬಾಡಿಸ್ಕೊಂಡಿರೋ ಒಂದು ಪನ್ನೀರನ್ನ ಹಾಕ್ಕೊಂಡು ಸುಮಾರು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಆಗ ಪನ್ನೀರಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಮುಟ್ಲಾ ಮುಚ್ಚಿ ಸಣ್ಣ ಊರಿನಲ್ಲಿ ಕುದ್ದಿಸ್ಕೊಂಡು ಎಣ್ಣೆ ರಿಲೀಸ್ ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬ ವಿಭಿನ್ನ ರುಚಿಯಿಂದ ಕೂಡಿರತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಪನ್ನೀರ್ ಇಷ್ಟಪಡೋರಾದರೆ ಇದನ್ನು ಮಾಡಿಕೊಂಡು ತಿನ್ಬೋದು ರೋಟಿಗೆ ನಾನು ಲಂಚ್ ಬಾಕ್ಸ್ಗೆ ಒಳ್ಳೆ ಕಾಂಬಿನೇಷನ್ನು ಒಂದು ಸಲ ಮಾಡಿ ನೋಡಿ ಇನ್ನು ಮುಂದಿಂದು ಅಷ್ಟೇ ಸುಲಭನಾದ ಒಂದು ಪನ್ನೀರ್ ಬುರ್ಜಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಲಂಚ್ ಬಾಕ್ಸ್ಗೆ ಅಕಸ್ಮಾತಾಗಿ ನೀವು ಬೇಗ ಮಾಡಿಕೊಡಬೇಕು ಅಂತಂದರೆ ಈ ರೀತಿಯಾಗಿ ಪನ್ನೀರಿಂದ ಒಂದು ಸೈಡ್ ಡಿಶ್ ಮಾಡಬಹುದು ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಕಾದ ನಂತರ ಜೀರಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಜೀರಿಗೆ ಚಟಪಟ ಅಂದಿದೆ ಇದಕ್ಕೆ ಶುಂಠಿ ಹಾಕೊಂಡು ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಇದಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಅಂದ್ರೆ ಬೋಂಡಾ ಬಜ್ಜಿಗೆ ನಾವು ಉಪಯೋಗಿಸ್ತೀವಲ್ಲ ಅದನ್ನ ಹಾಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಕೊಟ್ಟೋಗಬೇಕು ಈಗ ಆಗಿದೆ ಅಂತಾದ್ರೆ ಇದಕ್ಕೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೋಬೇಕು ನಾನಿಲ್ಲಿ ಒಂದೇ ಒಂದು ಹಾಕಿದ್ದೀನಿ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗೋ ತನಕ ಬಾಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೋಬೇಕು ಅಕಸ್ಮಾತಾಗಿ ತುಂಬ ಆಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಈಗ ಡ್ರೈ ಆಗಿದೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಮತ್ತೆ ಬಾಡಿಸ್ಕೋಬೇಕು ಎಣ್ಣೆ ರಿಲೀಸ್ ಆಗೋ ತನಕ ಇದನ್ನು ಬಾಡಿಸ್ಕೊಂಡಿದ್ದು ಆನಂತರ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಇದು ಫ್ರೋಸನ್ ಪೀಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಅಕಸ್ಮಾತಾಗಿ ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಬೇಯಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಲಾ ಮುಚ್ಚಿ ಎಣ್ಣೆ ರಿಲೀಸ್ ಆಗೋ ತನಕ ಬಿಡೋಣ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ಮು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗ್ಬೋದು ಎಣ್ಣೆ ರಿಲೀಸ್ ಆಗೋ ತನಕ ನೋಡಿ ಆಗಿದೆ ಈಗ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇಷ್ಟಾದರೆ ಸಾಕು ಇದಕ್ಕೆ ಒಂದು ಸ್ಪೂನ್ ಕಸೂರಿ ಮೇಥಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸಾಕಷ್ಟು ಗಟ್ಟಿಯಾಗಿದೆ ಗ್ರೇವಿ ತುಂಬ ಗಟ್ಟಿಯಾಗಿದೆ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಈಗ ಒಂದು ಬೌಲ್ ಅಷ್ಟು ಪನ್ನೀರ್ನ ಈ ತರ ಪುಡಿ ಪುಡಿ ಮಾಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಈ ಹಂತದಲ್ಲಿ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು ತುಂಬಾ ನೀರಾಗಿ ಬೇಡ ತುಂಬಾ ಗಟ್ಟಿಯಾಗೂ ಬೇಡ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಒಂದೇ ಬಾರಿ ಕುದಿ ಬಂದ್ರೆ ಸಾಕು ಒಂದು ನಿಮಿಷ ಬಿಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಕುದಿಸಿದ್ರೆ ಇದು ರಬ್ಬರ್ ತರ ಆಗತ್ತೆ ಈಗ ರೆಡಿ ಆಗಿದೆ ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ತುಂಬ ಈಸಿಯಾಗಿ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ನೀವು ಒಂದು ಸೈಡ್ ಡಿಶ್ನ ಮಾಡ್ಬೋದು ಚಪಾತಿಗೆ ಒಳ್ಳೆ ಕಾಂಬಿನೇಷನು ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ